ಎಲ್ಲರಿಗೂ ನಮಸ್ಕಾರ ಏನು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವಿನ್ನು ನಾಡಿನಾದ್ಯಂತ ಏನು ಈ ಅಖಂಡ ಭಾರತದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಸಮಸ್ತ ನಾಡಿನ ಜನತೆಗೆ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅದರಲ್ಲೂ ಬಹಳ ವಿಶೇಷವಾಗಿ 75 ವರ್ಷ ತುಂಬಿರೋದ್ರಿಂದ ಈ ವರ್ಷದ ಏನು ಮಹೋತ್ಸವವನ್ನ ಇಡೀ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹಾಗಾಗಿ ನಾವೆಲ್ಲ ಏಕತೆಯನ್ನ ಕಾಪಾಡಬೇಕಾಗುತ್ತದೆ ನಾವು ಯಾವುದೇ ಜಾತಿ ಧರ್ಮ ಇದನ್ನೆಲ್ಲ ಹೋಗಲಾಡಿಸತಕ್ಕಂತ ಉದ್ದೇಶದಿಂದ ಏನು ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು ಅದನ್ನ ನೆನಸು ಮಾಡಬೇಕಾದ್ರೆ ಏನು ಮಹಾತ್ಮ ಗಾಂಧೀಜಿಯವರ ಕನಸಿನ ರೀತಿ ನಾವು ಗ್ರಾಮಗಳನ್ನು ಸ್ವರಾಜ್ಯವನ್ನು ಮಾಡಬೇಕಾಗುತ್ತದೆ ಗ್ರಾಮಗಳನ್ನು ಅಲ್ಲಿ ಇರತಕ್ಕಂತ ನಾಡಿನ ಜನತೆಗೆ ಗೌರವವನ್ನು ಕೊಡಬೇಕಾಗುತ್ತದೆ ಸಮಸ್ತರನ್ನು ಸಹ ಒಂದು ಹೋರಾಟ ಮನೋಭಾವನೆಯನ್ನು ಮೂಡಿಸಿಕೊಳ್ಳತಕ್ಕಂತ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಮೈಗೂಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಸ್ವಾತಂತ್ರ್ಯೋತ್ಸವವನ್ನು ಅವತ್ತೊಂದು ದಿವಸ ಸ್ವಾತಂತ್ರ್ಯೋತ್ಸವಕ್ಕೆ ಇದ್ದಂತಹ ಅನೇಕ ಮಹನೀಯರು ಹೋರಾಟಗಾರರ ಅವರ ರಕ್ತವನ್ನ ಬಲಿದಾನವನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಒಂದು ಏಕತೆಯನ್ನ ಕಾಪಾಡೋದ್ರ ಮುಖಾಂತರ ಒಂದು ಸದೃಢ ಸಮಾಜವನ್ನ ಭಾರತವನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಸಮಸ್ತ ನಾಡಿನ ಜನತೆಗೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ।